ಹೆಂಗಸರಿಗೆ ಅದರಲ್ಲೂ ಮೇನ್ ಆಗಿ ಹುಡುಗರಿಗೆ ಇಲ್ಲ ಗಂಡಸರಿಗೆ ಬೋಳು ಬರುವಂತದ್ದು ತುಂಬಾ ಕಾಮನ್ ಆದಂತ ವಿಷಯ ಆಗಿಬಿಟ್ಟಿದೆ ಅಂದ್ರೆ ತಲೆಯ ಈ ಪಾರ್ಟ್ ನಲ್ಲಿ ಬಂದ್ಬಿಟ್ಟು ಕೂದಲಿಲ್ಲದೆ ಹೋಗುವಂತದ್ದು ಇದನ್ನ ನಾನು ಗೂಗಲ್ ಅಲ್ಲಿ ಏನು ಅಂತ ಹೇಳಿ ಹಾಕಿದಾಗ ಬೋಳು ಅಂತ ಹೇಳಿ ಬಂತು ಇದಕ್ಕೆ ಕನ್ನಡದಲ್ಲಿ ಎಕ್ಸಾಕ್ಟ್ಲಿ ಆಗಿ ಏನು ಹೇಳ್ತಾರೆ ಅಂತ ಹೇಳಿ ಗೊತ್ತಿಲ್ಲ ಇಫ್ ಬೇರೆ ಏನಾದರೂ ಹೇಳ್ತಾರೆ ಅಂತ ಹೇಳಿದ್ರೆ ಕಮೆಂಟ್ ಅಲ್ಲಿ ಹಾಕಿ ಸದ್ಯಕ್ಕೆ ನಾವು ಬೋಳು ಅಂತ ಹೇಳಿ ಇಟ್ಕೊಳ್ಳೋಣ ಸೊ ಈ ಬೋಳು ಯಾಕೆ ಬರುತ್ತೆ ಹೇಗೆ ಬರುತ್ತೆ ಅದಕ್ಕೆ ನಾವು ಏನ್ ಮಾಡಬೇಕು ಏನ್ ಮಾಡಬಹುದು ಇಂತಹ ತುಂಬಾ ಇಂಟ್ರೆಸ್ಟಿಂಗ್ ಆದಂತಹ ವಿಷಯಗಳನ್ನ ನೋಡ್ಲಿಕ್ಕಿದ್ದೇವೆ ಈ ಬೋಳು ಆಗ್ಲಿಕ್ಕೆ ಮೇನ್ ಆದಂತಹ ಕಾರಣ DHT ಅಂದ್ರೆ ಡೈಹೈಡ್ರೋ ಟೆಸ್ಟೋಸ್ಟ್ರೋನ್ ಅನ್ನುವಂತಹ ಒಂದು ಹಾರ್ಮೋನ್ ಎಲ್ಲಾ ಹುಡುಗರಿಗೂ ಟೆಸ್ಟೋಸ್ಟ್ರೋನ್ ಅನ್ನುವಂತಹ ಒಂದು ಹಾರ್ಮೋನ್ ಇರುತ್ತೆ ಈ ಹಾರ್ಮೋನ್ ನ ಮೇನ್ ಆದಂತಹ ಕೆಲಸ ಏನು ಅಂತ ಹೇಳಿದ್ರೆ ಒಂದು ಹುಡುಗನನ್ನ ಗಂಡಸ್ ಮಾಡುವಂತಹ ಕೆಲಸವನ್ನ ಇದು ಮಾಡುತ್ತೆ ಅಂತ ಹೇಳಿ ಹೇಳ್ಬೋದು ಈ ಹಾರ್ಮೋನ್ ಒಂದು ಸ್ಟೇಜ್ ಅಲ್ಲಿ ಎಲ್ಲಾ ಹುಡುಗರಿಗೂ ಬದಲಾವಣೆ ಆಗುತ್ತೆ ಏನಾಗಿ ಟೆಸ್ಟೋಸ್ಟ್ರೋನ್ ಡೈಹೈಡ್ರೋ ಟೆಸ್ಟೋಸ್ಟ್ರೋನ್ ಆಗಿ ಬದಲಾವಣೆ ಆಗುತ್ತೆ ಇದು ಮೋಸ್ಟ್ಲಿ ಯಾವ ವಯಸ್ಸಲ್ಲಿ ಆಗುತ್ತೆ ಅಂತ ಹೇಳಿದ್ರೆ 14-16 ವಯಸ್ಸು ಈ ಸುತ್ತಮುತ್ತ ಬಂದ್ಬಿಟ್ಟು ಆಗುತ್ತೆ ಇದು ಎಲ್ಲೆಲ್ಲ ಆಗುತ್ತೆ ಅಂತ ಹೇಳಿದ್ರೆ ಸ್ಕಿನ್ ಅಲ್ಲಿ ಹೇರ್ ಅಲ್ಲೆಲ್ಲ ಆಗುತ್ತೆ ಈ ಬದಲಾವಣೆ ನಡೆಯುವಂತಹ ಟೈಮ್ ನಲ್ಲೇ ಹುಡುಗರಿಗೆ ಜಾಸ್ತಿ ಆಗಿ ಮೀಸೆ ದಾಡಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಬರಲಿಕ್ಕೆ ಶುರು ಮಾಡುತ್ತೆ ಸೊ ಈ ಟೀನೇಜ್ ಟೈಮ್ ಅಲ್ಲಿ ಹಾರ್ಮೋನ್ ನ ಈ ಚೇಂಜ್ ನಿಂದಾಗಿ ಈ ಮೀಸೆ ದಾಡಿ ಇಲ್ಲ ಈ ಗಂಡಸ್ತನ ಬಂದ್ಬಿಟ್ಟು ಅವರಿಗೆ ಬರುವಂತಹ ಅದು ಅಂಡ್ ಇದು ಮುಂದೆ ಹೋಗಿ KGF ನಲ್ಲಿ ಯಶ್ ಗೆ ಹೇಗೆ ಸುಂದರವಾದಂತಹ ಕೂದಲು ಮೀಸೆ ದಾಡಿ ಇದೆಲ್ಲ ಬಂದ್ಬಿಟ್ಟು ತುಂಬಾ ಬ್ಯೂಟಿಫುಲ್ ಆಗಿರುತ್ತೋ ಅಂತಹ ಮೀಸೆ ದಾಡಿ ಎಲ್ಲ ಬರಲಿಕ್ಕೆ ಕಾರಣ ಆಗುತ್ತೆ ಬಟ್ ಇಂತಹ ಒಳ್ಳೆ ಒಳ್ಳೆ ವಿಷಯಗಳನ್ನ ಎಲ್ರಿಗೂ ಮಾಡುವಂತ ಇದೇ ಹಾರ್ಮೋನೇ ಬಂದ್ಬಿಟ್ಟು ಕೆಲವರಿಗೆ ಕೆಟ್ಟ ವಿಷಯಗಳನ್ನು ಮಾಡ್ಬಿಡತ್ತೆ ಏನು ಅಂತ ಹೇಳಿದ್ರೆ ಬೋಲ್ಡ್ ಮಾಡಿಸ್ಬಿಡತ್ತೆ ಹೇಗೆ ಗಂಡಸರಿಗೆ ಬಂದ್ಬಿಟ್ಟು ಟೆಸ್ಟೋಸ್ಟ್ರೋನ್ ಡೈಹೈಡ್ರೋ ಟೆಸ್ಟೋಸ್ಟ್ರೋನ್ ಆಗಿ ಬದಲಾವಣೆ ಆಗುವಂತಹದ್ದು ಒಂದಿಂತಿಷ್ಟು ಬದಲಾವಣೆ ಆಗ್ಬೇಕು ಅಂತ ಮಾತ್ರ ಇದೆ ಸೊ ಇಷ್ಟು ಬದಲಾವಣೆ ಆದ್ರೆ ಅವ್ರು ನಾರ್ಮಲ್ ಆಗಿ ಅವರ ಏನೆಲ್ಲ ಉಂಟು ಅದೆಲ್ಲ ಬರ್ತಾ ಹೋಗುತ್ತೆ ಬಟ್ ಅದುವೇ ಜಾಸ್ತಿ ಪ್ರಮಾಣದಲ್ಲಿ ಆದ್ರೆ ಅವರಿಗೆ ಬಂದ್ಬಿಟ್ಟು ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಸ್ ಬರುತ್ತೆ ಇದು ಜಾಸ್ತಿ ಪ್ರಮಾಣದಲ್ಲಿ ಯಾವ ವಯಸ್ಸಲ್ಲಿ ಆಗುತ್ತೆ ಅಂತ ಹೇಳಿದ್ರೆ ನಾರ್ಮಲ್ ಆಗಿ 25-30 ವಯಸ್ಸಿನೊಳಗೆ ಬಂದ್ಬಿಟ್ಟು ಈ ಬದಲಾವಣೆ ಆಗುತ್ತೆ ಕೆಲವರಿಗೆ ಮಾತ್ರ ಬಂದ್ಬಿಟ್ಟು ಜಾಸ್ತಿಯಾಗಿ ವಿಪರೀತವಾಗಿ ಬಂದ್ಬಿಟ್ಟು ಆ ಹಾರ್ಮೋನ್ ಬದಲಾವಣೆ ಆಗ್ಬಿಡತ್ತೆ ಪರಿಣಾಮವಾಗಿ ಇಲ್ಲಿ ಕೂದಲುಂಟಲ್ಲ ಈ ಕೂದಲೆಲ್ಲ ಬಂದ್ಬಿಟ್ಟು ಸ್ವಲ್ಪ ಸ್ವಲ್ಪನೆ ತೆಳ್ಳಗಾಗ್ತಾ ಹೋಗುತ್ತೆ ತೆಳ್ಳಗೆ ಆಗಿ 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 ಫುಲ್ ಆಗಿ ಉದುರು ಬಿಡತ್ತೆ ಮುಂದೆ ಏನ್ ಮಾಡುತ್ತೆ ಆ ಫಾಲಿಕಲ್ಸ್ ನ ಫುಲ್ ಆಗಿ ಶ್ರಿಂಕ್ ಮಾಡಿ ಇನ್ ಮುಂದೆ ಕೂದಲೇ ಅಲ್ಲಿ ಬರದಾಗೆ ಮಾಡಿಸುತ್ತೆ ಇದು ಒಂದೇ ಸಾಮಾನ್ಯ ಆಗಲ್ಲ ಇದಾಗ್ಲಿಕ್ಕೆ ತುಂಬಾ ವರ್ಷಗಳು ತಗೊಳ್ಳುತ್ತೆ ಬಟ್ ಇದು ಸ್ಟಾರ್ಟ್ ಆಗುವಂತಹದ್ದು 20s ಅಲ್ಲೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಮತ್ತೆ ಸ್ವಲ್ಪ ಸ್ವಲ್ಪನೆ ಜಾಸ್ತಿ ಆಗಿ ಆಗಿ ಫುಲ್ ಆಗಿ ಅಂತ ಸಿಚುವೇಶನ್ ಗೆ ಬಂದ್ ನಿಲ್ಸ್ಬಿಡತ್ತೆ ಇದನ್ನ ಸ್ಟಾರ್ಟಿಂಗ್ ಅಲ್ಲಿ ಕಂಡುಹಿಡಿಬಹುದು ಅಂತ ಹೇಳಿದ್ರೆ ಧಾರಾಳವಾಗಿ ಕಂಡುಹಿಡಿಬಹುದು ಸ್ಟಾರ್ಟಿಂಗ್ ನಲ್ಲಿ ಬಂದ್ಬಿಟ್ಟು ಇದು ಈ ಜಾಗ ಉಂಟಲ್ಲ ಇಲ್ಲಿ ಬಂದ್ಬಿಟ್ಟು ಕೂದಲು ತೆಳ್ಳದ್ ಮಾಡಿಸುತ್ತೆ ಸೊ ಇಲ್ಲಿ ಬಂದ್ಬಿಟ್ಟು ತೆಳ್ಳಗಾಗ್ತಾ ಹೋಗುತ್ತೆ ಅದಕ್ಕೆ ಮತ್ತೆ ಈ ಜಾಗದಲ್ಲಿ ಒಂದು ಹೊಟ್ಟೆನೆ ಆಗುತ್ತೆ ಇಲ್ಲಿ ಬಂದ್ಬಿಟ್ಟು ಫುಲ್ ಆಗಿ ಕೂದಲೇ ಹೋಗ್ಬಿಡುತ್ತೆ ಸೊ ಅದುವೇ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಸ್ಟೇಜ್ ಅನ್ಬಹುದು ಈ ಸ್ಟೇಜ್ ಅಲ್ಲಿ ನಿಮ್ಗೆ ಇದು ಬರ್ತಿದೆ ಅಂತ ಹೇಳಿದ್ರೆ ಖಂಡಿತವಾಗಿ ಫ್ಯೂಚರ್ ಅಲ್ಲಿ ನಿಮ್ಗೆ ಒಂದು ಬೋಳು ಬರಬಹುದು ಅಂತ ಹೇಳಿ ಅರ್ಥ ಸೊ ಸ್ಟಾರ್ಟಿಂಗ್ ನಲ್ಲಿ ಬಂದ್ಬಿಟ್ಟು ಇಲ್ಲಿ ಕೂದಲಿಲ್ಲದೆ ಆಗುತ್ತೆ ಅದಕ್ಕೆ ಮತ್ತೆ ಇಲ್ಲಿ ಕೂದಲಿಲ್ಲದೆ ಆಗುತ್ತೆ ಅದಕ್ಕೆ ಮತ್ತೆ ನಡು ಮಂಡೆಯಲ್ಲಿ ಬಂದ್ಬಿಟ್ಟು ಕೂದಲಿಲ್ಲದೆ ಹೋಗುತ್ತೆ ಸೊ ಸ್ವಲ್ಪ ಸ್ವಲ್ಪನೆ ನಡು ಮಂಡೆಯಿಂದ ಮುಂದೆ ಬಂದು ಫುಲ್ ಆಗಿ ಇಲ್ಲೆಲ್ಲ ಬಂದ್ಬಿಟ್ಟು ಕೂದಲಿಲ್ಲದೆ ಆಗುತ್ತೆ ಆಲ್ಸೋ ನಿಮ್ಗೆ ಎಲ್ಲಿ ಕೂದಲು ಉದುರ್ತಾ ಉಂಟು ಅಂತ ಹೇಳುವಂತದನ್ನ ಇಟ್ಟು ನೀವು ಯಾವ ಸ್ಟೇಜ್ ಅಲ್ಲಿ ಇದ್ದೀರಾ ಅಂತ ಹೇಳುವಂತದನ್ನು ಧಾರಾಳವಾಗಿ ಕಂಡುಹಿಡಿಬಹುದಂತೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದನ್ನು ತುಂಬಾನೇ ಅವಾಯ್ಡ್ ಕೂಡ ಮಾಡಬಹುದಂತೆ ಯಾಕೆ ಹೀಗೆ ಹಾರ್ಮೋನ್ ಎಲ್ಲ ಬದಲಾವಣೆ ಆಗುತ್ತೆ ಯಾಕೆ ಹೀಗೆ ಬೋಳ್ ಬರುತ್ತೆ ಯಾಕೆ ಅಂತ ಹೇಳಿದ್ರೆ ಫಸ್ಟ್ ರೀಸನ್ ಹೆರಿಡಿಟರಿ ಅಂದ್ರೆ ನಿಮ್ಮ ಅಪ್ಪ ತಾತ ಯಾರಿಗಾದ್ರೂ ನಿಮ್ಮ ಫ್ಯಾಮಿಲಿ ಅಲ್ಲಿ ಇದ್ರೆ ಇದು ನಿಮ್ಗೆ ಬರಬಹುದು ಮುಂದೆ ಸ್ಟ್ರೆಸ್ ಜಾಸ್ತಿಯಾಗಿ ಟೆನ್ಷನ್ ಜಾಸ್ತಿಯಾಗಿ ತಗೊಳ್ಳೋದ್ರಿಂದಾಗಿ ಇದು ಜಾಸ್ತಿ ಬರುತ್ತೆ ಅದಕ್ಕೆ ಮತ್ತೆ ಪೊಲ್ಯೂಷನ್ ಫಾಸ್ಟ್ ಫುಡ್ ಇಂತಹ ಬೇರೆ ಬೇರೆ ಕಾರಣಗಳಿಂದಾಗಿ ಇದೆಲ್ಲ ಬರ್ಲಿಕ್ಕೆ ಚಾನ್ಸಸ್ ಉಂಟು ಇದನ್ನ ನಾವು ಪ್ರಿವೆಂಟ್ ಮಾಡಬಹುದಾ ನಮ್ಗೆ ಬರದ ಹಾಗೆ ನೋಡ್ಕೋಬಹುದಾ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನೋಡ್ಕೋಬಹುದು ಹೇಗೆ ಅಂತ ಹೇಳಿದ್ರೆ ಫಸ್ಟ್ ಇಫ್ ನಿಮಗೆ ಬಂದ್ಬಿಟ್ಟು ನಿಮ್ಮ ಹೆರಿಡಿಟರಿ ಆಗಿ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಇದು ಬರ್ತಾ ಇದೆ ಅಂತ ಹೇಳಿದ್ರೆ ಇದನ್ನ ಕಮ್ಮಿ ಮಾಡಕ್ ಆಗಲ್ಲ ಯಾಕೆ ಅಂತ ಹೇಳಿದ್ರೆ ಇದು ನಿಮ್ಮ DNA ಅಲ್ಲೇ ಇರುತ್ತೆ ಈ ಒಂದು ಹಾರ್ಮೋನ್ ಬದಲಾವಣೆ ಅಂತ ಹೇಳುವಂಥದ್ದು ನಿಮ್ಮ DNA ಅಲ್ಲೇ ಇರುವ ಕಾರಣ DNA ಯಾರಿಗೂ ಬದಲಾಯಿಸಕ್ ಆಗಲ್ಲ ಸೊ ಆಗ ಬದಲಾಯಿಸುವಂತಹದ್ದು ತುಂಬಾ ಕಷ್ಟವಾದಂತಹ ವಿಷಯನೇ ಬಟ್ ಇಫ್ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಇಲ್ಲ ನಿಮಗೆ ಮಾತ್ರ ಸಡನ್ ಆಗಿ ಈಗ ಬರ್ತಾ ಇದೆ ಅಂತ ಹೇಳಿದ್ರೆ ಧಾರಾಳವಾಗಿ ಇದನ್ನ ಕಮ್ಮಿ ಮಾಡಬಹುದು ಹೇಗೆ ಫಸ್ಟ್ ಆಗಿ ಟೆನ್ಷನ್ ಸ್ಟ್ರೆಸ್ ಎಲ್ಲವನ್ನು ಕಮ್ಮಿ ಮಾಡಬೇಕು ಈ 25-30 ವಯಸ್ಸು ಅನ್ನುವಂತಹದ್ದು ನಿಮ್ಗೆ ಮದುವೆ ಆಗಿ ಮಕ್ಕಳಾಗುವಂತಹ ವಯಸ್ಸು ಅಂಡ್ ಇದ್ದಂತಹ ಟೆನ್ಷನ್ ಎಲ್ಲ ಒಟ್ಟಿಗೆ ಬರುವಂತಹ ವಯಸ್ಸು ಇದುವೆ ಅಂತ ಹೇಳ್ಬೋದು ಬಟ್ ಆದ್ರೂ ನೀವು ಟೆನ್ಷನ್ ಆಗುವಂತಹದನ್ನ ತುಂಬಾನೇ ಕಮ್ಮಿ ಮಾಡಬೇಕು ಸೊ ಟೆನ್ಷನ್ ಸ್ಟ್ರೆಸ್ ಜಾಸ್ತಿಗೆ ತಕೊಂಡ್ರೆ ಇದು ಬರುವಂತಹ ಚಾನ್ಸಸ್ ಅಷ್ಟೇ ಜಾಸ್ತಿ ಆಗುತ್ತೆ ಅದಕ್ಕೆ ಮತ್ತೆ ಪೊಲ್ಯೂಷನ್ ನೀವು ತುಂಬಾ ಬಂದ್ಬಿಟ್ಟು ಕೆಟ್ಟ ಗಾಳಿಗೆ ಕೆಟ್ಟ ವಾತಾವರಣಕ್ಕೆ ನಿಮ್ಮ ಹೇರ್ ಅನ್ನ ಎಕ್ಸ್ಪೋಸ್ ಮಾಡ್ಕೊಬಾರದು ಅಂಡ್ ಆಲ್ಸೋ ಇನ್ನೊಂದು ವಿಷಯ ಏನ್ ಮಾಡ್ತಾರೆ ಅಂದ್ರೆ ಹುಡುಗರು ಯಾವತ್ತು ಬೈಕ್ ಜಾಸ್ತಿ ಓಡಿಸ್ತಾರೆ ಹೆಲ್ಮೆಟ್ ಜಾಸ್ತಿ ಹಾಕ್ತಾರೆ ಹೆಲ್ಮೆಟ್ ನ ಬಂದ್ಬಿಟ್ಟು ವರ್ಷಾನುಗಟ್ಲೆ ಅದೇ ಹೆಲ್ಮೆಟ್ ನ ಹಾಕ್ತಾ ಇರ್ತಾರೆ ಏನಾಗುತ್ತೆ ನಿಮ್ಗೆ ಬಂದ್ಬಿಟ್ಟು ಹೆಲ್ಮೆಟ್ ಆಗಿದೆ ಬೆವರತ್ತೆ ಬೆವರಿ 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 ಆ ವಾಸನೆ ಬಂದ್ಬಿಟ್ಟು ಅಲ್ಲೇ ಆ ಜರ್ಮ್ಸ್ ಎಲ್ಲ ಅಲ್ಲೇ ಇರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಮತ್ತೆ ಮತ್ತೆ ನೀವು ಅದನ್ನ ಹಾಕೋಬೇಕಾದ್ರೆ ನಿಮ್ಮ ಹೇರಿಗೆ ಅದು ತುಂಬಾನೇ ಕೆಟ್ಟದ್ ಕೊಡುತ್ತೆ ಸೊ ಹೆಲ್ಮೆಟ್ ನ ವಾಶ್ ಮಾಡೋಕ್ಕಾದ್ರೆ ಹೆಲ್ಮೆಟ್ನ ವಾಶ್ ಮಾಡೋಕ್ಕಾಗತ್ತಾ ಇಲ್ವ ಗೊತ್ತಿಲ್ಲ ಇಫ್ ವಾಶ್ ಮಾಡೋಕ್ಕಾದ್ರೆ ಅದನ್ನು ಧಾರಾಳವಾಗಿ ವಾಶ್ ಮಾಡಿ ಇಫ್ ವಾಶ್ ಮಾಡೋಕ್ಕೆ ನಿಮ್ಗೆ ಆಗಲಿಲ್ಲ ಅಂತ ಹೇಳಿದ್ರೆ ಒಂದು ಕೆಲಸ ಮಾಡ್ಬೋದು ಒಳ್ಳೆ ಬಿಸಿಲು ಹೊಡಿತಿರತ್ತಲ್ಲ ಅಲ್ಲಿ ಕೊಂಡೋಗಿ ನಿಮ್ಮ ಹೆಲ್ಮೆಟ್ನ ಚೆನ್ನಾಗಿ ಇಟ್ಬಿಡ್ಬೋದು ಸೊ ಚೆನ್ನಾಗಿ ಒಣಗ್ತದೆ ಸೊ ಸೂರ್ಯನ ಬೆಳಕು ಬಂದ್ಬಿಟ್ಟು ಒಳಗೆ ತನಕ ಹೋಗುವಾಗೆ ನೀವು ಎಲ್ಲಾದರೂ ಆ್ಯಂಗಲಲ್ಲಿ ಇಟ್ಬಿಡ್ರಿ ಅಂತ ಹೇಳಿದ್ರೆ ಅದು ಚೆನ್ನಾಗಿ ಡ್ರೈ ಆದರೆ ಅದರಲ್ಲಿರುವಂತಹ ಜರ್ಮ್ಸ್
ತಲೆಗೆ ಎಣ್ಣೆ ಹಾಕಬೇಕು, ಮಸಾಜ್ ಮಾಡಬೇಕು, ಈ ಹುಡುಗಿರೆಲ್ಲ ಮಾಡ್ತಾರಲ್ಲ ಹ್ಯಾರಿಗೆ ಸ್ವಲ್ಪ ಮಾಡ್ತಾರೆ, ಕೇರ್ ತಗೊಳ್ತಾರಲ್ಲ, ಸೊ ಹಾಗೆ ನೀವು ಬಂದ್ಬಿಟ್ಟು ಸ್ವಲ್ಪ ಕೇರ್ ತಗೊಂಡ್ರೆ ಇದನ್ನು ಧಾರಾಳವಾಗಿ ಕಮ್ಮಿ ಮಾಡ್ಬೋದು. ಆ್ಯಂಡ್ ಆಲ್ಸೋ ಬಂದ್ಬಿಟ್ಟು ನೀವು ಮಲಗುವಂತಹ ಬೆಡ್ ಶೀಟ್ ಆಗಲಿ, ಪಿಲ್ಲೋ ಆಗಲಿ, ಸೊ ಇದನ್ನೆಲ್ಲ ಬಂದ್ಬಿಟ್ಟು ವಾಶ್ ಮಾಡಬೇಕು. ತುಂಬ ಕೊಳೆ ಇದ್ರೆ ಆಗೆಲ್ಲ ಆಗುತ್ತೆ, ಸೊ ನಿಮ್ಮ ಹ್ಯಾರಿಗೆ ಏನೆಲ್ಲ ಎಕ್ಸ್ಪೋಸ್ ಆಗುತ್ತೋ ಅದನ್ನೆಲ್ಲ ಬಂದ್ಬಿಟ್ಟು ಸ್ವಲ್ಪ ನೀಟಾಗಿ ಇಟ್ಕೊಳ್ಳುವಂತಹ ಅಭ್ಯಾಸ ಇದ್ರೆ ನಿಮ್ಗೆ ಇದು ಜಾಸ್ತಿಯಾಗಿ ಬರುವಂತಹ ಚಾನ್ಸಸ್ ಕಮ್ಮಿ ಆಗುತ್ತೆ. ಆಲ್ಸೋ ಇದಕ್ಕೆ ಬಂದ್ಬಿಟ್ಟು ತುಂಬ ಟ್ರೀಟ್ಮೆಂಟ್ಸ್ ಇದೆ ಅಂತ ಹೇಳ್ತಾರೆ, ಸೊ ತುಂಬ ಟ್ರೀಟ್ಮೆಂಟ್ ಮಾಡೋದ್ರಿಂದಾಗಿ ಇದು ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನನಗೆ ಅದು ಅಷ್ಟೇನು ಗೊತ್ತಿಲ್ಲ, ಯಾಕಂತ ಹೇಳಿದ್ರೆ ನಮ್ಮ ಹಾರ್ಮೋನಲ್ಲಿ ಆಗುವಂತಹ ಚೇಂಜಸ್ನ ನಾವೇನಾದರೂ ತಲೆಗೆ ಹಾಕಿ ಅದನ್ನು ಬದಲಾಯಿಸ್ಬೋದು ಅಂತ ಹೇಳಿದ್ರೆ ನನಗೇನೋ ಸಾಧ್ಯ ಇಲ್ಲ ಅಂತ ಹೇಳಿ ಅನ್ಸುತ್ತೆ. ಬಟ್ ಇಫ್ ಸಾಧ್ಯ ಆದರೂ ಆಗಬಹುದು, ಯಾರಿಗೆ ಗೊತ್ತು, ಬಟ್ ನಾನು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲಲ್ಲ, ಸೊ ಅದಕ್ಕೋಸ್ಕರ ನಂಗೆ ಗೊತ್ತಿಲ್ಲ. ಇಫ್ ನಿಮಗೆ ಆ ನಂಬಿಕೆ ಇದ್ರೆ ಧಾರಾಳವಾಗಿ ನೀವು ಮಾಡ್ಬೋದು, ಬಟ್ ನಾನು ಯಾವುದನ್ನು ರೆಕಮೆಂಡ್ ಮಾಡಲ್ಲ. ಓಕೆ, ಲಾಸ್ಟ್ ಆಗಿ ಯಾಕೆ ಕೂದಲು ಯಾವಾಗಲೂ ಇಲ್ಲಿ ಮಾತ್ರ ಉದುರತ್ತೆ, ಇಲ್ಲಿ ಸುತ್ತ ಎಲ್ಲ ಕೂದಲಿರತ್ತೆ, ಇಲ್ಲಿ ಮಾತ್ರ ಯಾಕೆ ಉದುರತ್ತೆ? ನಮ್ಮ ದೇಹದಲ್ಲಿರುವಂತಹ ನರಗಳು ಬಂದ್ಬಿಟ್ಟು ಫುಲ್ ಆಗಿ ಕನೆಕ್ಟ್ ಆಗಿರತ್ತೆ, ಒಂದಕ್ಕೊಂದು ಎಲ್ಲಾ ಕಡೆಯಲ್ಲೂ ಬಂದ್ಬಿಟ್ಟು ಕನೆಕ್ಟ್ ಆಗಿರತ್ತೆ. ಈಗ ನಾನು ಈ ಕೈಯನ್ನು ಎತ್ತಿದ್ರೆ ಆ ಕೈಯನ್ನು ಎತ್ತಿರುವಂತಹ ಪರಿಣಾಮ ತಲೆಗೆ, ಕಾಲಿಗೆ, ಎಲ್ಲಾ ಬಾಡಿ ಪಾರ್ಟ್ಸ್ ಅಲ್ಲೂ ಬೀಳತ್ತೆ, ಯಾಕಂದ್ರೆ ಅಷ್ಟು ನರಗಳು ಫುಲ್ ಆಗಿ ಇಂಟರ್ ಕನೆಕ್ಷನ್ ಆಗಿದೆ. ಸೊ ಈಗ ನಾವು ಕಾಲಿಗೆ ಜಾಸ್ತಿ ಕೆಲಸ ಕೊಟ್ಟರು, ತಲೆಗೆ ಜಾಸ್ತಿ ಕೆಲಸ ಕೊಟ್ಟರು, ಸೊ ಯಾವುದೇ ಪಾರ್ಟಿಗೆ ಜಾಸ್ತಿಯಾಗಿ ಕೆಲಸ, ಜಾಸ್ತಿಯಾಗಿ ಟೆನ್ಷನ್ ಕೊಡುವಾಗ ಅದರ ಪರಿಣಾಮ ತಲೆಯಲ್ಲೂ ಬೀರುತ್ತೆ. ಯಾಕಂದ್ರೆ ತಲೆಯ ಈ ಪಾರ್ಟ್ ಅಲ್ಲಿ ಎಲ್ಲಾ ಒಂದು ಪಾರ್ಟ್ಸು ಕನೆಕ್ಟೆಡ್ ಇದೆ ಅಂತ ಹೇಳಿ ಹೇಳ್ತಾರೆ. ಸೊ ಇಲ್ಲಿ ಬೀಳುವ ಕಾರಣ ಏನಾಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಆಗಿ ಕೂದಲು ಇಲ್ಲೇ ಜಾಸ್ತಿ ಉದುರುತ್ತೆ. ಇಲ್ಲೆಲ್ಲ ಬಂದ್ಬಿಟ್ಟು ಅಷ್ಟೇನು ನರ್ವ್ಸ್ ಕನೆಕ್ಟ್ ಆಗಿಲ್ಲ, ಅಂಡ್ ಪ್ರೆಷರು ಬಂದ್ಬಿಟ್ಟು ಇಲ್ಲಿ ಜಾಸ್ತಿಯಾಗಿ ಬೀಳದ ಕಾರಣ ಇಲ್ಲಿ ಕೂದಲು ಹಾಗೇನೆ ಇರುತ್ತೆ. ಬಟ್ ಈ ಪಾರ್ಟ್ ಮೇನ್ ಆದ ಕಾರಣ ಇಲ್ಲಿ ಜಾಸ್ತಿಯಾಗಿ ಕೂದಲು ಉದುರುತ್ತೆ. ಕೆಲವರಿಗೆ ಬಂದ್ಬಿಟ್ಟು ಫುಲ್ ತಲೆಯಲ್ಲೇ ಕೂದಲು ಉದುರಿರುತ್ತೆ, ಸೊ ಅವ್ರಿಗೆ ಬಂದ್ಬಿಟ್ಟು ಅವರ ಹಾರ್ಮೋನ್ಸ್ ಹಾಗೆ ಆಗಿದ್ದಿರಬೇಕು, ಅದಕ್ಕೋಸ್ಕರ ಅವರಿಗೆ ಹಾಗೆ ಆಗುತ್ತೆ. ಬಟ್ ಮೋಸ್ಟ್ಲಿ ಎಲ್ರಿಗೂ ಇಲ್ಲಿನೇ ಆಗುವಂತಹದ್ದು. ಸೊ ನಿಮಗೆ ಬೋಳಿನ ಬಗ್ಗೆ ತುಂಬಾ ವಿಷಯ ಗೊತ್ತಾಗಿರ್ಬೋದು ಅನ್ಸುತ್ತೆ. ಇಫ್ ಗೊತ್ತಾಗಿದ್ರೆ, ಇಫ್ ನಿಮ್ಗೇನಾದ್ರು ಅರ್ಥ ಆಗಿದ್ರೆ, ಇಲ್ಲ ನಿಮ್ಗೇನಾದ್ರೂ ಕಮೆಂಟ್ಸ್ ಹೇಳುವಂತದಿದ್ರೆ ಖಂಡಿತವಾಗಿಯೂ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಅಂಡ್ ಆಲ್ಸೋ ಈ ವಿಡಿಯೋನ ಲೈಕ್ ಮಾಡಿಬಿಡಿ, ಎಲ್ರಿಗೂ ಶೇರ್ ಮಾಡಿ, ಅಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ. ನನ್ನ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಹೋಗಿ ಫಾಲೋ ಮಾಡ್ಕೊಳ್ಳಿ. ಇದೇ ತರ ತುಂಬಾ ವಿಡಿಯೋಸ್ ಮಾಡಿದೀನಿ, ಇಲ್ಲೇ ಲಿಂಕ್ ಕೊಡ್ತೀನಿ, ಕಂಟಿನ್ಯೂ ಮಾಡಿ ನೋಡಿ.